ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಶ್ ಯಶ್ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ನಿಮಗೆ ಗೊತ್ತಿರೋಂಗೆ ಫ್ಲಿಪ್ಕಾರ್ಟ್ ಅಲ್ಲಿ ಗ್ರೇಟ್ ಇಂಡಿಯನ್ ಬಿಗ್ ಬಿಲಿಯನ್ ಡೇಗುರು ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿ ಕೇಶ್ ಯಶ್ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಯಾರ್ಯಾರೆಲ್ಲ ಐಫೋನ್ನ ಫ್ಲಿಪ್ಕಾರ್ಟು ಅಮೆಝಾನ್ ಅಲ್ಲಿ ನೀವು ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ ಸೊ ಯಾವುದರಲ್ಲಿ ಪರ್ಚೇಸ್ ಮಾಡಿದ್ರೆ ಬೆಸ್ಟು ಆ್ಯಂಡ್ ಯಾವುದರಲ್ಲಿ ಪ್ರೈಸು ತುಂಬ ಕಮ್ಮಿ ಆಗಿದೆ ಅನ್ನೋದೆಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಾನು ಪರ್ಸ್ನಲಿ ಐಫೋನ್ 11 ಯೂಸ್ ಮಾಡ್ತಿರೋದ್ರಿಂದ ಐಫೋನ್ 11 ತೊಗೊಂಡ್ರೆ ಬೆಸ್ಟಾ ಇಲ್ವಾ ಅನ್ನೋದನ್ನು ಕೂಡ ಹೇಳ್ತೀನಿ ಸೊ ಈ ಟೈಮ್ ಬೆಸ್ಟು ನೀವು ಐಫೋನ್ಸ್ಗಳನ್ನ ನೀವು ತಗೊಳ್ಳೋದಕ್ಕೆ ಆ್ಯಪಲ್ ಪ್ರಾಡಕ್ಟ್ಸ್ನ ನೀವು ತಗೊಳ್ಳೋದಕ್ಕೆ ಯಾಕೆಂತಂದರೆ ಪ್ರೈಸ್ ಎಲ್ಲ ಕಮ್ಮಿ ಆಗ್ತಾಯಿದೆ ನಿಮ್ಗೆ ಗೊತ್ತಿರುತ್ತೆ ಫ್ಲಿಪ್ಕಾರ್ಟಲ್ಲಿ ಬಿಗ್ ಬಿಲಿಯನ್ ಡೇ ನಡೀತಾ ಇದೆ ಅಮೆಝಾನಲ್ಲಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ನಡೀತಾ ಇದೆ ಯಾವುದರಲ್ಲಿ ತಗೊಳ್ಳೋದು ಅಂತೆಲ್ಲ ನೋಡೋಣ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಸರ್ವನ್ನು ಲೈಕ್ ಮಾಡಿ ಗೈಸ್ ಈ ಒಂದು ವಿಡಿಯೋಗೆ 500 ಲೈಕ್ಸ್ ಆಯ್ತಾ ಲೈಕು ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಓಕೆ ಗೈಸ್ ನೀವು ಐಫೋನ್ಸ್ನ ನೀವು ತೊಗೋಬೇಕು ಅಂತ ಇದ್ದರೆ ಫ್ಲಿಪ್ಕಾರ್ಟು ಅಮೆಝಾನಲ್ಲಿ ಒಳ್ಳೆ ಆಫರ್ಸ್ಗಳು ನಡೀತಾ ಇದೆ ಸೊ 23ನೇ ತಾರೀಕಿಂದ ಆಫರ್ಸ್ಗಳು ನಿಮಗೆ ಶುರು ಆಗ್ತಾ ಇದೆ ಸದ್ಯಕ್ಕೆ ಇವಾಗ ಫ್ಲಿಪ್ಕಾರ್ಟಲ್ಲಿ ಅವರು ಪ್ರೈಸ್ಗಳನ್ನ ಒಂದು ರೇಂಜ್ಗೆ ರಿವೀಲ್ ಮಾಡಿದ್ದಾರೆ ಐಫೋನ್ಸ್ಗಳು ನಿಮಗೆ ಯಾವ ಯಾವ ಒಂದು ಬೆಲೆಗೆ ಸಿಗುತ್ತೆ ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ ಅದನ್ನು ನಾನು ನಿಮಗೆ ಹೇಳ್ತೀನಿ ಎಷ್ಟು ಅಂತ ತೋರಿಸ್ತೀನಿ ಬಟ್ ಅಮೆಝಾನಲ್ಲಿ ಇನ್ನೂ ರಿವೀಲ್ ಮಾಡಿಲ್ಲ ಬಟ್ ಅಮೆಝಾನಲ್ಲಿ ಮಾತ್ರ ಸರಿಯಾಗಿರೋ ಆಫರ್ಸ್ಗಳೇ ನಿಮಗೆ ಬರ್ತವೆ ನನಗೆ ಅಮೆಝಾನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಗೈಸ್ ನಾನು ತಗೊಳ್ಳೋದೆಲ್ಲ ಅಮೆಝಾನಲ್ಲೇ ಸೊ ಆದ್ದರಿಂದ ಅಮೆಝಾನಲ್ಲಿ ಇನ್ನು ಸದ್ಯದಲ್ಲೇ ಬರುತ್ತೆ ಪ್ರೈಸ್ ಎಲ್ಲ 10 ಬರ್ತಿದ್ದಂಗೆ 23ನೇ ತಾರೀಕು 10 ಬರ್ತಿದ್ದಂಗೆ ಸೊ ಎಲ್ಲ ರಿವೀಲ್ ಮಾಡ್ತಾರೆ ಆವಾಗ ನಾನು ನಿಮಗೆ ಅದಕ್ಕೆ ಸಪ್ರೇಟಾಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ಸದ್ಯಕ್ಕೆ ನಾನು ಈ ಪ್ರಾಡಕ್ಟ್ಸ್ ಲಿಂಕ್ಸ್ಗಳು ಇವಾಗ ಯಾವುದೆಲ್ಲ ಹೇಳ್ತೀನಿ ಐಫೋನ್ಸ್ಗಳು ಅದರ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ ಸೊ ಬೇಕು ಅಂತಂದರೆ ಹೋಗಿ ಚೆಕ್ಔಟ್ ಮಾಡ್ಬೋದು ನೀವು ಆಯಿತಾ ಸೊ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ ಪ್ರೈಸ್ಗಳನ್ನ ಹೇಳ್ತಾ ಹೋಗ್ತೀನಿ ಯಾವ ಯಾವ ಒಂದು ಫೋನು ಯಾವ ಯಾವ ಒಂದು ರೇಂಜಿಗೆ ಕಮ್ಮಿ ಆಗಿದೆ ಅನ್ನೋದನ್ನು ಇವಾಗ ನಾವು ನೋಡ್ತಾ ಹೋಗೋಣ ಸೊ ಬನ್ನಿ ಗೈಸ್ ಓಕೆ ಸೊ ಮೊದಲನೇದು ಐಫೋನ್ 11 ಬಂದು ಗೈಸ್ ನಿಮಗೆ ಫ್ಲಿಪ್ಕಾರ್ಟಲ್ಲಿ 2999 ಅಂತ ಕೊಟ್ಟಿದ್ದಾರೆ ಅಂದರೆ 1-999 ಅಂತ ಕೊಟ್ಟಿದ್ದಾರೆ ಅರೌಂಡು ನಿಮಗಿದು 20,000 ರೂಪಾಯಿ ಮೇಲೆ 30,000 ರೂಪಾಯಿ ಒಳಗಡೆ ನಿಮಗೆ ಈ ಒಂದು ಐಫೋನ್ 11 ನಿಮಗೆ ಸಿಗ್ತಾ ಇದೆ ನಾನು ಇವಾಗ ಯೂಸ್ ಮಾಡ್ತಿರೋದು ಕೂಡ ಐಫೋನ್ 11 ಇದನ್ನು ನಾನು ತೊಗೊಂಡಿದ್ದು 50,000 ರೂಪಾಯಿಗೆ ಅಲ್ಲಿಗೆ ನೀವು ಲೆಕ್ಕಾಚಾರ ಹಾಕೋಬೋದು ಒಂದು 20,000ಕ್ಕಿಂತ ಹೆಚ್ಚು ರುಪೀಸ್ ಕಮ್ಮಿಯಾಗಿದೆ ರುಪೀಸ್ ಕಮ್ಮಿಯಾಗಿದೆ ಸೊ ಐಫೋನ್ 11ನ ತೊಗೋಬೇಕು ಅಂತ ಇರೋರಿಗೆ ಸೊ ಇದೊಂದು ಬೆಸ್ಟ್ ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು ತಗೊಬಿಡಿ ಗೈಸ್ ಕಣ್ಣು ಮುಚ್ಕೊಂಡು ಆ್ಯಪಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಲ್ಲಿ ಮಜಾನೇ ಬೇರೆ ಆಯಿತಾ ಸೊ ಇದೇ ಬೆಸ್ಟು ಕಮ್ಮಿಗೆ ನಿಮ್ಗೆ ಸಿಗ್ತಾ ಇರೋದು ಸೊ ಇದರಲ್ಲಿ ಏನು ಅಂತಂದರೆ ನಿಮಗೆ LCD ಇದು ಡಿಸ್ಪ್ಲೇ ಸಿಗುತ್ತೆ ಗೈಸ್ ಇದರಲ್ಲಿ OLED ಡಿಸ್ಪ್ಲೇ ಇಲ್ಲ ಬಟ್ LCD ಬೆಸ್ಟ್ ಇರುತ್ತೆ ಆಯಿತಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಮಾತ್ರ ಏನು ಡುಬಾಕೋ ಅನ್ನೋ ಥರ ಅನಿಸಲ್ಲ ಆಯಿತಾ LCD ಡಿಸ್ಪ್ಲೇ ಇರುತ್ತೆ ಆಮೇಲೆ ಇದರಲ್ಲಿ 4G ಮಾತ್ರ ಅದೊಂದೇ ಡಿಸ್ಅಡ್ವಾಂಟೇಜು 4G ಇರುತ್ತೆ 5G ಇವಾಗ 5G ಬರ್ತಾ ಇದೆ 5G ನೀವು ಇದರಲ್ಲಿ ಆಕ್ಟಿವೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದೊಂದೇ ಡಿಸ್ಅಡ್ವಾಂಟೇಜು ಗೈಸ್ ನೀವು 4G ಇರ್ತೀನಿ ಅಂತಂದರೆ ಬೇಕು ಅಂತಂದರೆ ಐಫೋನ್ 11 ತೊಗೋಬೋದು ಐಫೋನ್ 11 ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕು ಅಂತಂದ್ರೆ ಅದೊಂದು ಚೆಕ್ಔಟ್ ಮಾಡಿ ಆಯಿತಾ ಏನೇನು ಇನ್ನೂ ಎಕ್ಸ್ಟ್ರಾ ಫೀಚರ್ಸ್ಗಳಿರುತ್ತೆ ಅದೆಲ್ಲನೂ ಕೂಡ ನೋಡಿ ನಾನು ಮೇನ್ಲಿ ಬೇಕಾಗಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಆಮೇಲೆ ಇದರದ್ದು ಅನ್ಬಾಕ್ಸಿಂಗು ಕೂಡ ಮಾಡಿದ್ದೀನಿ ಅನ್ಬಾಕ್ಸಿಂಗ್ ವೀಡಿಯೋ ಇವಾಗ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ ಕ್ಲಿಕ್ ಮಾಡಿ ಓಕೆ ವೀಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲೂ ಹಾಕ್ತೀನಿ ಇದು ಐಫೋನ್ 11 ಆಫರ್ ಗೈಸ್ ಫ್ಲಿಪ್ಕಾರ್ಟಲ್ಲಿ ಕೊಟ್ಟಿರೋದು ಇನ್ನೂ ಅಮೆಝಾನಲ್ಲಿ ರಿವೀಲ್ ಮಾಡಿಲ್ಲ ಓಕೆ ಇನ್ನು ಐಫೋನ್ 12 mini ಆಫರ್ನ ಅವರು ರಿವೀಲ್ ಮಾಡಿದ್ದಾರೆ ಎಷ್ಟು ರೂಪಾಯಿ ಕಮ್ಮಿಗೆ ಸಿಗ್ತದೆ ಅಂತ ಇದು 3-999 ಸಿಗ್ತಾ ಇದೆ ಅಂತಂದರೆ ನಿಮಗೆ 30,000 ರೂಪಾಯಿ ಮೇಲೆ 40,000 ರೂಪಾಯಿ ಒಳಗಡೆ ನಿಮಗೆ ಈ ಐಫೋನ್ 12 mini ನಿಮಗೆ ಸಿಗ್ತಾ ಇದೆ ಇದರಲ್ಲಿ ನಿಮಗೆ OLED ಡಿಸ್ಪ್ಲೇ ಇರುತ್ತೆ ಓಕೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಅದ್ರ ಜೊತೆಗೆ ಇದರಲ್ಲಿ ನಿಮಗೆ 5G ಇರುತ್ತೆ ಗೈಸ್ ಓಕೆ ಇವಾಗ 5G ಬರ್ತಾ ಇರೋದ್ರಿಂದ 5G ಸಿಮ್ನ ನೀವು ಇದರಲ್ಲಿ ಯೂಸ್ ಮಾಡ್ಬೋದು ಐಫೋನ್ 12 mini ಮಾತ್ರ ತೊಗೊಂಡ್ರೆ ಆದರೆ ಬ್ಯಾಟ್ರಿ ಬ್ಯಾಕಪ್ ಅಷ್ಟಿಲ್ಲ ಗೈಸ್ ಇದರಲ್ಲಿ ಐಫೋನ್ 11 ಹೋಲಿಸ್ಕೊಂಡ್ರೆ ಬ್ಯಾಟ್ರಿ ಬ್ಯಾಕಪ್ಪು ಐಫೋನ್ 12 mini ಅಷ್ಟು ಸಿಗೋದಿಲ್ಲ ಅರೌಂಡ್ ನಿಮಗೆ ಹೆಂಗೆ ಅಂತಂದರೆ ನೀವು ಫುಲ್ಲು ಹೆವಿ ಯೂಸರ್ಸ್ ಆದರೆ ಅಂತ ಆಯಿತು ಅಂತಂದರೆ ಪ್ರತಿದಿನ ನೀವು ಚಾರ್ಜ್ ಹಾಕಬೇಕು ಬಟ್ ಐಫೋನ್ 11 ನೀವು ಒಂದ್ಸಲ ನೀವು ಚಾರ್ಜ್ ಹಾಕಿದ್ರೆ 2 ದಿನ ಯೂಸ್ ಮಾಡ್ಬೋದು ಕರೆಕ್ಟಾಗಿ ನೀವು ಯೂಸ್ ಮಾಡ್ತೀರಾ ಅಂತಂದರೆ ನೀವು ಅದರಲ್ಲಿ ಹೆವಿ ಯೂಸ್ ಮಾಡ್ತೀರಾ ಅಂತಂದರೆ ಅದನ್ನು ಕೂಡ ಯೂಸ್ ಮಾಡೋಕ್ಕಾಗಲ್ಲ ಬಟ್ ಐಫೋನ್ 11 ಐಫೋನ್ 12 minಿಗೆ ಕಂಪೇರ್ ಮಾಡಿಕೊಂಡ್ರೆ ಐಫೋನ್ 11 ಬ್ಯಾಟ್ರಿ ಬೆಸ್ಟ್ ಇರುತ್ತೆ ಆಯಿತಾ ಇದೊಂದು ಕತೆ ಸೊ ನೋಡ್ಕೊಳ್ಳಿ 5G ಬೇಕು ಅಂತಂದರೆ ಐಫೋನ್ 12 minina ನೀವು ತೊಗೋಬೋದು ಇನ್ನು ನೆಕ್ಸ್ಟು ಗೈಸ್ ಐಫೋನ್ 13 ಬಂದು ನಿಮಗೆ 50,000 ರೂಪಾಯಿಗೆ ನಿಮಗೆ ಇದು ಸಿಗುತ್ತೆ ಇದು ಅವ್ರು ಇನ್ನೂ ಅವರು ರಿವೀಲ್ ಮಾಡಿಲ್ಲ ಕ್ಯಾಶುವಲಿ ನಿಮಗೆ ಹೇಳ್ತಾ ಇದ್ದೀನಿ ಸೊ ಐಫೋನ್ 13 pro ಇದ್ರ ಪ್ರೈಸ್ನ ರಿವೀಲ್ ಮಾಡಿದರೆ 8-999 ಅಂತ ರಿವೀಲ್ ಮಾಡಿದರೆ ಸೊ ಇದು ಬಂದು ನಿಮಗೆ 80,000 ರೂಪಾಯಿ ಮೇಲೆ 90,000 ರೂಪಾಯಿ ಒಳಗಡೆ ನಿಮಗೆ ಐಫೋನ್ 13 pro ನಿಮಗೆ ಸಿಗ್ತಾ ಇದೆ ಗೈಸ್ ಬೇಕು ಅಂದವರು ಇದನ್ನು ಪರ್ಚೇಸ್ ಮಾಡ್ಬೋದು ಫ್ಲಿಪ್ಕಾರ್ಟಲ್ಲಿ ಇನ್ನು ಅಮೆಝಾನಲ್ಲಿ ಪ್ರೈಸನ್ನು ಇನ್ನೂ ರಿವೀಲ್ ಮಾಡಿಲ್ಲ ಇದ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಐಫೋನ್ 13 pro ನಿಮಗೆ 3 ಕ್ಯಾಮ್ರಾ ಬರುತ್ತೆ ಸೊ ಸೇಮ್ 14 ಈ ಥರನೇ ನಿಮಗೆ ಎಕ್ಸ್ಪೀರಿಯೆನ್ಸ್ ಅಂದರೆ ನೋಡೋದಕ್ಕೆ ಹಂಗೆ ಅನಿಸುತ್ತೆ ಬಟ್ ಅದು 14 ಆಗಿರಲ್ಲ ಆಯಿತಾ ಬಟ್
ಒಂದು ಒಳ್ಳೆ ಫೋನ್ ಅಂತಲೇ ಹೇಳ್ಬೋದು ಐಫೋನ್ 13 ಪ್ರೋ. ನೀವು ಜಾಸ್ತಿ ದುಡ್ಡಿಗೆ ನೀವು ತಗೋಬೇಕು ಅಂತ ಇದ್ದರೆ ಈ ಐಫೋನ್ 13 ಪ್ರೋಗೆ ನೀವು ಮೂವ್ ಆನ್ ಆಗ್ಬೋದು. ನಾನು ಕಮ್ಮಿ ದುಡ್ಡಿಗೆ ನಿಮಗೆ ಸಾಕು ಅಂತಂದರೆ ಐಫೋನ್ 11 ಬೆಸ್ಟ್ ಅಂತ ಅನ್ಕೋತೀನಿ. ಓಕೆ, ಸೊ ಫುಲ್ಲು ಕಮ್ಮಿ ದುಡ್ಡಿಗೆ ಅಂತಂದರೆ. ಇನ್ನು ನೆಕ್ಸ್ಟ್ ಐಫೋನ್ 13 ಪ್ರೋ ಮ್ಯಾಕ್ಸ್ ಇನ್ನೂ ಚೆನ್ನಾಗಿರೋ ನಿಮ್ಗೆ ಬೇಕು ಅಂತಂದರೆ ಕಣ್ಣು ಮುಚ್ಕೊಂಡು ಇದು ಐಫೋನ್ 13 ಪ್ರೋ ಮ್ಯಾಕ್ಸ್ನ ತಗೊಳ್ಳಿ. ಇದು ನಿಮಗೆ 9-999 ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ 90,000 ರೂಪಾಯಿ ಮೇಲೆ 100,000 ಒಳಗಡೆ ನಿಮಗೆ ಸಿಗುತ್ತೆ. ಇದನ್ನು ರಿಯಲ್ ಪ್ರೈಸ್ ಬಂದರೆ ನಿಮಗೆ 100,000 ಮೇಲೆ ಹೋಗುತ್ತೆ. ಓಕೆ, ಅರೌಂಡ್ ನಿಮಗೆ ಒಂದು 20,000 ಅಂತೂ ಸೇವ್ ಮಾಡುತ್ತೆ ಗೈಸ್ ಐಫೋನ್ 13 ಪ್ರೋ ಮ್ಯಾಕ್ಸ್ ಈ ಆಫರ್ಗೆ. ಸೊ ಆದ್ದರಿಂದ ಐಫೋನ್ 13 ಪ್ರೋ ಮ್ಯಾಕ್ಸ್ನ ತೊಗೋಬೇಕು ಅಂತ ಇರೋರು ನೋಡಿ ತೊಗೋಬೋದು. ಫ್ಲಿಪ್ಕಾರ್ಟಲ್ಲಿ ಮಾತ್ರ ಇದನ್ನು ರಿವೀಲ್ ಮಾಡಿದರೆ, ಇನ್ನೂ ಅಮೆಝಾನಲ್ಲಿ ರಿವೀಲ್ ಮಾಡಿಲ್ಲ. ಇದಿಷ್ಟು ಐಫೋನ್ಸ್ಗಳ ಆಫರ್ಸ್ಗಳೆಲ್ಲ ಫ್ಲಿಪ್ಕಾರ್ಟಲ್ಲಿ ರಿವೀಲ್ ಆಗಿರೋದು, ಇನ್ನೂ ಅಮೆಝಾನಲ್ಲಿ ಇನ್ನೂ ರಿವೀಲ್ ಮಾಡಿಲ್ಲ. ಸೊ ಡಿಸ್ಕ್ರಿಪ್ಷನಲ್ಲಿ ಈ ಆ್ಯಪ್ಸ್ಗಳಂತಂದ್ರೆ ಆ್ಯಪ್ಸ್ಗಳಂತಂದ ನಾನು ಮೊಬೈಲ್ಗಳು, ಸಾರಿ, ಇದಿಷ್ಟು ಮೊಬೈಲ್ಗಳನ್ನ ನಾನೇ ನೋಡಬೇಕು ಎಡಿಟ್ ಮಾಡ್ಬೇಕಾದ್ರೆ. ಇದಿಷ್ಟು ಮೊಬೈಲ್ಗಳನ್ನ ಆಫರ್ಸ್ಗಳನ್ನ ಫ್ಲಿಪ್ಕಾರ್ಟ್ ಆ್ಯಪಲ್ಲಿ ರಿವೀಲ್ ಮಾಡಿರೋದು ಅಂತ ಹೇಳಿದ್ದು ಕರೆಕ್ಟ್. ಓಕೆ, ಫ್ಲಿಪ್ಕಾರ್ಟ್ ಆ್ಯಪಲ್ಲಿ ರಿವ್ಯೂ ಮಾಡಿದ್ದಾರೆ. ಸೊ ಅಮೆಝಾನಲ್ಲಿ ಇನ್ನೂ ರಿವೀಲ್ ಮಾಡಿಲ್ಲ. ರಿವೀಲ್ ಮಾಡಿದ್ಮೇಲೆ ನಾನು ವೀಡಿಯೋ ಮಾಡ್ತೀನಿ. ಸೊ ಸದ್ಯಕ್ಕೆ ಈ ಒಂದು ಮೊಬೈಲ್ ಲಿಂಕ್ಸ್ಗಳೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗಾಯ್ಸ್. ಯಾವುದನ್ನ ನೀವು ತೊಗೋಬೇಕು ಅಂತಿದ್ದೀರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ, ಜೈ ಹಿಂದ್, ವಂದೇ ಮಾತರಂ. ಅಂತಂದರೆ ನಿಮಗೆ ಅರೌಂಡ್